ಪಾಠ ಆರು ಅಂದರೆ ಅಧ್ಯಾಯ ಆರು ಹಮಾರೇ ರಾಷ್ಟ್ರೀಯ ಪ್ರತೀಕ್ ಅಂದರೆ ನಮ್ಮ ರಾಷ್ಟ್ರದ ಚಿಹ್ನೆಗಳು ಯಾವ ಚಿಹ್ನೆಗಳು ಅನ್ನೋದನ್ನು ಈ ಪಾಠದಲ್ಲಿ ನಾವು ಕಲಿತೇವೆ. ಛಾತ್ರ ಅಂದರೆ ವಿದ್ಯಾರ್ಥಿಗಳು ಅಂತ. ಇಸ್ ಪಾಠಕ್ಕೆ ದ್ವಾರ ಈ ಪಾಠದ ಮೂಲಕ ರಾಷ್ಟ್ರೀಯ ಪ್ರತೀಕೋಂ ಕಾ ಪರಿಚಯ ಪ್ರಾಪ್ತ ಕರ್ಕೆ ಅಂದರೆ ಈ ರಾಷ್ಟ್ರೀಯ ಚಿಹ್ನೆಗಳ ಪರಿಚಯವನ್ನು ಪಡಿತಾರೆ. ಆ ಪಡೆದು ಉನ್ಕಾ ಸಮ್ಮಾನ್ ಕರ್ನ ಸೀಖ್ ಸಕ್ತೆ ಹೇ ಅಂದರೆ ಅವುಗಳ ಸಮ್ಮಾನ್ ಅಂದರೆ ಗೌರವ ಕೊಡೋದನ್ನು ಇದನ್ನು ಕಲಿತಾರೆ ಈ ಪಾಠದಿಂದ ಅಂತ. ಈಗ ಸ್ವತಂತ್ರ ದೇಶಕ್ಕೆ ಪಹಚಾನ್ ಕರಾನೆ ವಾಲೆ ಚಿಹ್ನ ರಾಷ್ಟ್ರೀಯ ಪ್ರತೀಕ್ ಕಹಲಾತೆ ಹೇ ಅಂದರೆ ಈ ರಾಷ್ಟ್ರೀಯ ಚಿಹ್ನೆಗಳು ಇಲ್ಲಿ ನಮ್ಮ ದೇಶ ಸ್ವತಂತ್ರವಾಗಿರ್ತಕ್ಕಂಥ ದೇಶ ಅನ್ನೋದನ್ನು ತೋರಿಸ್ತವೆ. ಭಾರತ್ಗೆ ರಾಷ್ಟ್ರೀಯ ಪ್ರತೀಕ ಹೇ ಭಾರತ ದೇಶದ ರಾಷ್ಟ್ರೀಯ ಚಿಹ್ನೆಗಳು ಯಾವ್ಯಾವು ಅಂದರೆ ಇಲ್ಲಿ ಕೆಳಗಡೆ ಇದ್ದಾವೆ. ಒಂದೊಂದಾಗಿ ಅದನ್ನು ನೋಡೋಣ. ರಾಷ್ಟ್ರೀಯ ಧ್ವಜ ಮೊದಲನೇದು. ರಾಷ್ಟ್ರೀಯ ಚಿಹ್ನೆ ನಮ್ಮ ದೇಶದ ರಾಷ್ಟ್ರೀಯ ಚಿಹ್ನೆ ಯಾವುದು? ರಾಷ್ಟ್ರೀಯ ಧ್ವಜ. ನಾವೆಲ್ಲ ಭಾರತೀಯ ಧ್ವಜ ಮೇ ತೀನ್ ರಂಗ್ ಹೇ ನಾವೆಲ್ಲ ಅಲ್ಲೇ ನೋಡಿದ್ದೀವಿ. ನಾವೆಲ್ಲ ಮೊನ್ನೆ ಈ ಸ್ಕೂಲ್ಗಳಲ್ಲಿ ಸ್ವತಂತ್ರ ದಿನೋತ್ಸವದ ದಿವಸ ನಾವು ಬಾವುಟ ಹಾರಿಸ್ತೀವಿ. ಅದರಲ್ಲಿ ಎಷ್ಟು ಬಣ್ಣಗಳಿದ್ದಾವೆ? ತೀನ್ ರಂಗ್ ಮೂರು ಬಣ್ಣಗಳು ಇದಾವೆ. ರಂಗ್ ಅಂದರೆ ಬಣ್ಣ. ಕೇಸರಿಯ ರಂಗ್ ತ್ಯಾಗ್ ಅವ್ರ ವೀರತಾಕ ಪ್ರತೀಕ ಹೇ ಅಂದರೆ ಕೇಸರಿ ಬಣ್ಣ ತ್ಯಾಗ ಮತ್ತು ವೀರತ ಅಂದರೆ ವೀರತ್ವದ ಚಿಹ್ನೆಯಾಗಿದೆ. ಸಫೇದ್ ರಂಗ್ ಅಂದರೆ ಬಿಳಿಯ ಬಣ್ಣ. ಸಫೇದ್ ರಂಗ್ ಅಂದರೆ ಬಿಳಿಯ ಬಣ್ಣ. ಶಾಂತಿ ಅವ್ರ ಪವಿತ್ರತಾಕ ನಿಶಾನಿ ಹೇ ಅಂದರೆ ಶಾಂತಿ ಮತ್ತು ಪವಿತ್ರತೆ ಯ ಒಂದು ಚಿಹ್ನೆಯಾಗಿದೆ. ಹರ ರಂಗ್ ಅಂದರೆ ಹರ ಅಂದರೆ ಹಸಿರು ಬಣ್ಣ. ಸಮೃದ್ಧಿ ಅವ್ರ ಖುಷಾಲಿ ಕಾ ಪ್ರತೀಕ ಹೇ ಸಮೃದ್ಧಿ ಅಂದರೆ ಸಂಪನ್ನತ ಅಂತಾನೆ. ಸಮೃದ್ಧಿಯಾಗಿರ್ತಕ್ಕಂಥ ದೇಶ. ಖುಷಾಲಿ ಅಂದರೆ ಎಲ್ಲೆಡೆಯೂ ಸಂತಸ ತುಂಬಿದೆ, ಖುಷಿ ತುಂಬಿದೆ ಅನ್ನುವ ಒಂದು ಪ್ರತೀಕ ಇದು ಹಸಿರು ಬಣ್ಣ ಅಂತ. ಬೀಚ್ ಮೇ ನಾಲೆ ನೀಲೆ ರಂಗ್ ಕ ಅಶೋಕ್ ಚಕ್ರ ಹೇ ನಡುವೆ ನೀಲಿ ಬಣ್ಣದ ಅಶೋಕ ಚಕ್ರ ಇದೆ. ಇಸ್ಮೇ ಚೌಬೀಸ್ ತೀಲಿಯಾ ಹೇ ಅಂದರೆ ಇದರಲ್ಲಿ ಗೆರೆಗಳು ಚೌಬೀಸ್ ಅಂದರೆ 24 ಗೆರೆಗಳಿದ್ದಾವೆ. ತಿರಂಗ ಧ್ವಜ ದೇಶ್ ಕಿ ಆನ್ ಔರ್ ಶಾನ್ ಕಾ ಪ್ರತೀಕ ಹೇ ಈ ಒಂದು ರಾಷ್ಟ್ರೀಯ ಧ್ವಜ. ದೇಶದ ಆನ್ ಅಂದರೆ ಇದು ಏನು ಹೇಳ್ತೀವಿ, ಗೌರವ. ಆನ್ ಅಂದರೆ ಗೌರವ, ಶಾನ್ ಅಂದರೆ ಪ್ರತಿಷ್ಠೆಯ ಒಂದು ಸಂಕೇತವಾಗಿದೆ ಇದು ನಮ್ಮ ದೇಶದ ಧ್ವಜ. ಧ್ವಜದಲ್ಲಿ ಮೂರು ಬಣ್ಣಗಳಿದ್ದಾವೆ, ಕೇಸರಿ ಬಿಳಿ ಹಸಿರು. ಕೇಸರಿ ಒಂದು ತ್ಯಾಗ ಮತ್ತು ವೀರತೆಯ ಸಂಕೇತ, ಬಿಳಿ ಶಾಂತಿ ಮತ್ತು ಪವಿತ್ರತೆಯ ಸಂಕೇತ, ಆಮೇಲೆ ಹಸಿರು ಸಮೃದ್ಧಿ ಮತ್ತು ಒಂದು ಸಂತಸದಾಯಕತೆ ತುಂಬಿದೆ ಅನ್ನೋದನ್ನು ಒಂದು ಸಂಕೇತ. ನಡುವೆ ಅಶೋಕ ಚಕ್ರ ಇದೆ, ಅದರಲ್ಲಿ 24 ಗೆರೆಗಳಿದ್ದಾವೆ. ನೆಕ್ಸ್ಟ್ ರಾಷ್ಟ್ರೀಯ ಚಿಹ್ನ, ಎರಡನೇ ರಾಷ್ಟ್ರೀಯ ಚಿಹ್ನೆ ಯಾವುದಪ್ಪ ಅಂದರೆ ಇದು ಚಿಹ್ನೆ. ಹಮಾರ ರಾಷ್ಟ್ರೀಯ ಚಿಹ್ನೆ ಅಶೋಕ ಸ್ತಂಭ ಸೇ ಲಿಯಾ ಗಯಾ ಹೇ ಅಂದರೆ ಅಶೋಕ ಸ್ತಂಭ ಎಲ್ಲಿದೆ ಅಂದರೆ ಸಾಂಚಿಯಲ್ಲಿದೆ. ಆ ಸಾಂಚಿಯ ಸ್ತೂಪದಲ್ಲಿ ಅಶೋಕ ಸ್ತಂಭ ಇದೆ. ಆ ಸ್ತಂಭದಿಂದ ಇದನ್ನು ತೆಗೆದುಕೊಳ್ಳಲಾಗಿದೆ. ಯಹ ಚಾರ್ ಮುಖೋಂ ವಾಲ ಸಿಂಹ ಹೇ ಅಂದರೆ ನಾಲ್ಕು ದಿಕ್ಕುಗಳಲ್ಲಿ ನಿಂತಿರ್ತಕ್ಕಂಥ ಈ ಸಿಂಹದ ಮುಖಗಳು ಇದ್ರಾಗಿದ್ದಾವೆ. ಬೀಚ್ ಮೇ ಧರ್ಮ ಚಕ್ರ ಹೇ ನಡುವೆ ನೋಡ್ರಿ ಕೆಳಗಡೆ ಚಕ್ರ ಕಾಣ್ತಾ ಇದೆ. ಚಕ್ರ ಕಿ ಏಕ್ ಔರ್ ಸಾಂಡ್ ಚಕ್ರದ ಒಂದು ಕಡೆ ಒಂದು ಎತ್ತಿದೆ, ಎತ್ತನ್ನ ಸಾಂಡ್ ಅಂತಾರೆ. ಅವ್ರ ದೂಸ್ರಿ ಔರ್ ಘೋಡೆ ಕಾ ಚಿತ್ರ ಹೇ ಘೋಡ ಅಂದರೆ ಕುದುರೆ. ಈ ಕುದುರೆಯ ಚಿತ್ರ ಒಂದು ಕಡೆ ಇದೆ, ಸಾಂಡ್ ಅಂದರೆ ಎತ್ತಿನ ಚಿತ್ರ ಒಂದು ಕಡೆ ಇದೆ. ನೀಚೆ ಹಿಂದಿ ಮೇ ಸತ್ಯಮೇವ ಜಯತೆ ಲಿಖಾ ಹುವಾ ಹೇ ನೀಚೆ ಅಂದರೆ ಕೆಳಗಡೆ, ಹಿಂದಿಯಲ್ಲಿ ಸತ್ಯಮೇವ ಜಯತೆ ಅಂತ ಬರೆದಿದ್ದಾರೆ. ಅಂದರೆ ಸತ್ಯವು ಯಾವಾಗಲೂ ಗೆಲ್ಲುತ್ತದೆ ಅನ್ನೋದೊಂದು ಸಂದೇಶ. ನೆಕ್ಸ್ಟ್ ಮೂರನೇ
ಒಂದು ರಾಷ್ಟ್ರೀಯ ಚಿಹ್ನೆ ನಮ್ಮದು, ರಾಷ್ಟ್ರೀಯ ಪ್ರತೀಕ ಯಾವುದು, ರಾಷ್ಟ್ರೀಯ ಗಾನ್, ರಾಷ್ಟ್ರಗೀತೆ. ನಾವೆಲ್ಲ ರಾಷ್ಟ್ರಗೀತೆ ಹಾಡ್ತೀವಲ್ಲ, ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಇದೇ ಇಲ್ಲಿ ಒಂದು ಕೊಟ್ಟಿರೋದು. ಜನಗಣಮನ ಅಧಿನಾಯಕ ಪೂರ್ತಿ ಆ ರಾಷ್ಟ್ರಗೀತೆಯಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಈ ರಾಷ್ಟ್ರಗೀತೆ ಬಗ್ಗೆ ಓದೋಣ ಈಗ. ಭಾರತ್ ಕಾ ರಾಷ್ಟ್ರ ಗಾನ್ ಜನ ಗಣ ಮನ ಹೈ, ಕವೀಂದ್ರ ರವೀಂದ್ರನಾಥ ಟ್ಯಾಗೂರ್ ನೇ ಯಹ ಗೀತ್ ಲಿಖ ಹೈ. ಈ ಗೀತೆಯನ್ನು ಬರೆದವರು ಯಾರು, ರಾಷ್ಟ್ರಗೀತೆಯನ್ನು ಕವೀಂದ್ರ ರವೀಂದ್ರನಾಥ ಟ್ಯಾಗೂರ್. ರಾಷ್ಟ್ರಗಾನ್ ರಾಷ್ಟ್ರೀಯ ಸಮಾರೋಹ, ರಾಷ್ಟ್ರೀಯ ಪರ್ವ ತಥಾ ವಿದ್ಯಾಲಯೋ ಮೇ ಗಾಯಾ ಜಾತ ಹೈ. ಇದನ್ನು ಎಲ್ಲಿ ಹಾಡಲಾಗುತ್ತದೆ, ರಾಷ್ಟ್ರದ ಒಂದು ಸಭೆಗಳು ನಡೀಬೇಕಾದರೆ, ರಾಷ್ಟ್ರದ ಸಭೆಗಳು, ರಾಷ್ಟ್ರೀಯ ಹಬ್ಬಗಳಲ್ಲಿ, ಆಮೇಲೆ ವಿದ್ಯಾಲಯಗಳಲ್ಲಿ ಇದನ್ನು ಹಾಡಲಾಗುತ್ತದೆ. ಇಸ್ಕೋ ಗಾನೆ ಮೇ ಬಾವನ್ ಅಂದರೆ 52 ಸೆಕೆಂಡ್, ಬಾವನ್ ಅಂದರೆ 52 ಸೆಕೆಂಡ್ ಕಾ ಸಮಯ ಲಗ್ತಾ ಹೈ. ಇದನ್ನು ಹಾಡಬೇಕಾದ್ರೆ 52 ಸೆಕೆಂಡ್ಗಳು ತಗಲ್ತವೆ. ನೆಕ್ಸ್ಟ್, ರಾಷ್ಟ್ರಗಾನ್ ಕಿ ಧುನ್ ಸುನ್ತೆ ಹಿ ಖಡೇ ಹೋಕರ್ ಸಮ್ಮಾನ್ ದೇನ ಹಮಾರ ಕರ್ತವ್ಯ ಹೈ. ಅಂದರೆ ರಾಷ್ಟ್ರಗೀತೆಯನ್ನು ಹಾಡಬೇಕಾದ್ರೆ ಆ ಒಂದು ಧುನ್ ಅಂದರೆ ಆ ಒಂದು ಶಬ್ದ ಕೇಳದಿಟ್ಟಿಗೆ, ಸುಂತೇಹಿ ಆ ರಾಷ್ಟ್ರಗೀತೆಯ ಶಬ್ದ ಕೇಳದಿಟ್ಟಿಗೆ ಖಡೇ ಹೋಕರ್ ನಿಂತ್ಕೊಂಡು ಸಮ್ಮಾನ ಅಂದರೆ ಗೌರವ ದೇನ ಹಮಾರ ಕರ್ತವ್ಯ ಹೈ, ಗೌರವ ಕೊಡೋದು ನಮ್ಮ ಕರ್ತವ್ಯವಾಗಿದೆ ಅಂದರೆ ನಿಂತ್ಕೋಬೇಕು ಅಂತ. ನೆಕ್ಸ್ಟ್, ರಾಷ್ಟ್ರೀಯ ಚಿಹ್ನೆ ಯಾವುದು, ರಾಷ್ಟ್ರೀಯ ಪ್ರಾಣಿ. ರಾಷ್ಟ್ರೀಯ ಪ್ರಾಣಿ ಯಾವುದು ನಿಮಗೆ ಕಾಣ್ತಾ ಇದೆಯಲ್ಲ, ಇದು ಹುಲಿ. ಬಾಗ್ ಅಂತಾರೆ, ಬಾಗ್ ಅಂದರೆ ಹುಲಿ, ಬಾಗ್. ಹಮಾರೆ ದೇಶ ಕಾ ರಾಷ್ಟ್ರೀಯ ಪ್ರಾಣಿ ಹೈ ಅಂದರೆ ನಮ್ಮ ದೇಶದ ರಾಷ್ಟ್ರೀಯ ಪ್ರಾಣಿ ಬಾಗ್ ಅಂದರೆ ಹುಲಿ ಇದೆ, ಹುಲಿ. ಬಾಗ್ ಸುಂದರತಾ ಅವ್ರ ಶಕ್ತಿ ಕಾ ಪ್ರತೀಕ ಹೈ ಅಂದರೆ ಹುಲಿ ಸೌಂದರ್ಯ ನೋಡಿ ಎಷ್ಟು ಚೆನ್ನಾಗಿದೆ, ಸುಂದರತಾ ಮತ್ತು ಶಕ್ತಿ ಕಾ ಪ್ರತೀಕ ಹೈ, ಶಕ್ತಿನೂ ತುಂಬಿದೆ ಸುಂದರತೆಯೂ ತುಂಬಿದೆ. ಆ ರೀತಿ ನಮ್ಮ ದೇಶದ ಒಂದು ಸುಂದರತೆಯನ್ನು ತೋರಿಸ್ತಾ ಇದೆ. ಇಸ್ಕೆ ಶರೀರ್ ಪರ್ ಧಾರಿಯಾ ಹೋತೆ ಹೈ ಅಂದರೆ ಪಟ್ಟೆ ಪಟ್ಟೆ ಇದಾವಲ್ಲ ಈ ಹುಲಿ ಮೈ ಮೇಲೆ, ಅದನ್ನು ಧಾರಿಯಾ ಅಂತ ಹೇಳ್ತಾರೆ. ಯಾ ಪಶು ಜಂಗಲೋ ಮೇ ತಥಾ ರಾಷ್ಟ್ರೀಯ ಅಭಯಾರಣ್ಯೋ ಮೇ ಪಾಯಾ ಜಾತ ಹೈ. ಜಂಗಲು ಅಂದರೆ ಕಾಡಿನಲ್ಲಿ, ಮತ್ತು ರಾಷ್ಟ್ರೀಯ ಅಭಯಾರಣ್ಯಗಳು ಅಂದರೆ ಈ ಸರ್ಕಾರದಿಂದ ಅದನ್ನು ಅಭಯಾರಣ್ಯ ಅಂತ ಘೋಷಿಸಿರ್ತಾರೆ. ಅಲ್ಲಿ ಯಾರು ಅಲ್ಲಿ ಹೋಗಂಗಿಲ್ಲ, ಅಲ್ಲಿ ಕಾಡನ್ನು ಕಡಿಯಂಗಿಲ್ಲ, ಆ ಒಂದು ಅಭಯಾರಣ್ಯಗಳಲ್ಲಿ ಇವು ವಾಸಿಸ್ತಾ ಇದ್ದಾವೆ. ನೆಕ್ಸ್ಟ್, ಐದನೇದು ನಮ್ಮ ರಾಷ್ಟ್ರೀಯ ಪಕ್ಷಿ. ನಮ್ಮ ಹಮಾರೆ ದೇಶ ಕಾ ರಾಷ್ಟ್ರೀಯ ಪಕ್ಷಿ ಮೋರ್ ಹೈ. ಮೋರ್ ಅಂದರೆ ನವಿಲು, ನಮ್ಮ ದೇಶದ ರಾಷ್ಟ್ರೀಯ ಪಕ್ಷಿ ನವಿಲು. ಇಸ್ಕೆ ಪಂಖ ರಂಗ್ ಬಿರಂಗೆ ಹೋತೆ ಹೈ. ಇಸ್ಕೆ ಪಂಖ ಅಂದರೆ ರೆಕ್ಕೆಗಳು, ರಂಗ್ ಬಿರಂಗೆ ಅಂದರೆ ಬಣ್ಣ ಬಣ್ಣದ ರೆಕ್ಕೆಗಳು ಇದ್ದಾವೆ. ಗರ್ದನ್ ನೀಲಿ ಅಂದರೆ ಕುತ್ತಿಗೆ ನೀಲಿ ಬಣ್ಣ ತಥಾ ಲಂಬಿ ಹೋತಿ ಹೈ. ಲಂಬಿ ಅಂದರೆ ಉದ್ದ ಇರುತ್ತೆ. ಇಸ್ಕ ನೃತ್ಯ, ನೃತ್ಯ ಅಂದರೆ ಅದು ಕುಣಿಯುತ್ತೆ ಕುಣಿತ. ಬಡ ಹಿ ಮನಮೋಹಕ್ ಹೋತ ಹೈ, ಭಾಳ ನೋಡೋದಕ್ಕೆ ಮನಮೋಹಕವಾಗಿರ್ತದೆ. ಮೋರ್ ಪ್ರಾಯ ಅಂದರೆ ಭಾಳಷ್ಟು ಬಹುತೇಕ ಅಂತ. ನವಿಲು ಬಹುತೇಕವಾಗಿ ವರ್ಷ ಋತುಮೇ ನಾಚ್ತಾ ಹೈ. ವರ್ಷ ಅಂದರೆ ಮಳೆ, ಮಳೆ ಬೀಳ್ತಕ್ಕಂಥ ಋತುವಿನಲ್ಲಿ ಅಂದರೆ ಸಮಯದಲ್ಲಿ, ಮಳೆಗಾಲದಲ್ಲಿ ಅದು ಕುಣಿತತೆ ಅಂತ. ನೆಕ್ಸ್ಟ್, ಆರನೇದು ರಾಷ್ಟ್ರೀಯ ಪಕ್ಷಿ ಅಲ್ಲ, ರಾಷ್ಟ್ರೀಯ ಪುಷ್ಪ ಅಂದರೆ ಹೂ. ನೀವು ನೋಡ್ತಾ ಇದ್ರಲ್ಲ ಇದು ಕಮಲ, ಕಮಲ್ ಭಾರತ್ ಕಾ ರಾಷ್ಟ್ರೀಯ ಪುಷ್ಪ ಹೈ. ನಮ್ಮ ದೇಶದ ರಾಷ್ಟ್ರೀಯ ಪುಷ್ಪ ಅಂದರೆ ಹೂ ಯಾವುದು, ಕಮಲ. ಯಹ
ಸತ್ಯ ಔರ್ ಪವಿತ್ರತಾ ಕಾ ಪ್ರತೀಕ ಹೇ. ಇದನ್ನು ನೋಡಿದರೆ ಸತ್ಯ ಮತ್ತು ಪವಿತ್ರತೆಯನ್ನು ತೋರಿಸ್ತದೆ ಅಂತ. ಕಮಲ್ ತಾಲಾಬೋ ಔರ್ ಝೀಲೋ ಕೇ ಕೀಚಡ್ ಮೇ ಖಿಲ್ತಾ ಹೇ. ಈ ಕಮಲ ತಾಲಾಬೋ ಅಂದರೆ ಕೆರೆಗಳಲ್ಲಿ, ಅವ್ರ ಝೀಲೋ ಝೀಲೋ ಅಂದರೆ ತೊರೆಗಳು, ಹೊಳೆ ಅಥವಾ ಹಳ್ಳಗಳು ಅಥವಾ ನದಿಗಳಲ್ಲಿ, ನದಿಗಳ ಒಂದು ಕೀಚಡ್ ಅಂದರೆ ಕೆಸರಿನಲ್ಲಿ ಇದು ಅರಳುತ್ತದೆ. ಇಸ್ಕಿ ಜಡೆ ಪಾನಿಕೆ ನೀಚೆ ಹೋತೆ ಹೇ. ಇದರ ಒಂದು ಬೇರುಗಳು ನೀರಿನ ಒಳಗಿರ್ತವೆ. ಪತ್ತೆ ಅವ್ರ ಪುಷ್ಪ ಊಪರ್ ಹೋತೆ ಹೇ, ಎಲೆ ಮತ್ತು ಹೂವು ಮೇಲೆ ಇರ್ತವೆ. ಏ ಸಬಿ ಚಿನ್ನ ದೇಶ್ ಕಿ ಸ್ವತಂತ್ರತಾ ಏಕತಾ ಅವ್ರ ಗೌರವಕ್ಕೂ ಪ್ರದರ್ಶಿತ ಕರ್ತೆ ಹೇ. ಈ ಎಲ್ಲ ಚಿಹ್ನೆಗಳು ಈ ದೇಶದ ಸ್ವಾತಂತ್ರ್ಯ ಮತ್ತು ಏಕತೆ ಮತ್ತು ಗೌರವವನ್ನು ತೋರಿಸ್ತವೆ. ಇನ್ಕ ಸಮ್ಮಾನ್ ಕರ್ನ ಹಮಾರ ಕರ್ತವ್ಯ ಹೇ. ಇವಕ್ಕೆ ನಾವು ಗೌರವ ಕೊಡಬೇಕಾಗುತ್ತೆ. ಸಮ್ಮಾನ್ ಅಂದರೆ ಗೌರವ ಕೊಡೋದು ನಮ್ಮ ಕರ್ತವ್ಯವಾಗಿದೆ ಅಂತ ಈ ಒಂದು ಪಾಠದಲ್ಲಿ ಹೇಳ್ತಿದ್ದಾರೆ. ಈ ಒಂದು ಪಾಠದಿಂದ ನೀವೇನು ಕಲಿಬೇಕು ಮಕ್ಕಳೇ, ನಮ್ಮ ರಾಷ್ಟ್ರೀಯ ಚಿಹ್ನೆಗಳಾಗಿರ್ತಕ್ಕಂಥ ಇವನ್ನು ನಾವು ಗೌರವ ಕೊಡಬೇಕು. ಬಾವುಟಕ್ಕೆ ಗೌರವ ಕೊಡಬೇಕು, ರಾಷ್ಟ್ರೀಯ ಚಿಹ್ನೆಗೆ ಗೌರವ ಕೊಡಬೇಕು. ರಾಷ್ಟ್ರಗೀತೆ ಹಾಡಬೇಕಾದ್ರೆ ನಾವು ಎದ್ದು ನಿಂತ್ಕೋಬೇಕು. ಆಮೇಲೆ ರಾಷ್ಟ್ರಗೀತೆಯನ್ನು ಯಾವಾಗಲೂ 52 ಸೆಕೆಂಡ್ನಲ್ಲಿ ಹಾಡಬೇಕು. ರಾಷ್ಟ್ರೀಯ ಪ್ರಾಣಿಯನ್ನು ಉಳಿಸ್ಬೇಕು, ಪಕ್ಷಿಯನ್ನು ಉಳಿಸ್ಬೇಕು, ಪುಷ್ಪಗಳನ್ನು ನಾವು ಉಳಿಸ್ಬೇಕು.